ಓಂ ಶಾಂತಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನಾಮ್ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ನೀಡಿ ಇದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ಪ್ರಶ್ನೆ ತಂದೆ ತನ್ನ ಮಕ್ಕಳ ಮೇಲೆ ಯಾವ ಕೃಪೆ ತೋರುತ್ತಾರೆ ಉತ್ತರ ತಂದೆ ಮಕ್ಕಳ ಕಲ್ಯಾಣಕ್ಕಾಗಿ ಯಾವ ನಿರ್ದೇಶನ ಕೊಡುತ್ತಾರೆ ಈ ನಿರ್ದೇಶನ ಕೊಡುವುದೇ ಅವರ ಕೃಪೆಯಾಗಿದೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಎಂಬುದೇ ತಂದೆಯ ಮೊದಲ ನಿರ್ದೇಶನ ಆಗಿದೆ ದೇಹಿ ಅಭಿಮಾನಿಗಳು ಬಹಳ ಶಾಂತವಾಗಿರುತ್ತಾರೆ ಅವರ ಆಲೋಚನೆ ಎಂದಿಗೂ ಉಲ್ಟಾ ನಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ಮಕ್ಕಳು ಪರಸ್ಪರದಲ್ಲಿ ಯಾವ ಸೆಮಿನಾರ್ ಮಾಡಬೇಕು ಉತ್ತರ ಎಂದಾದರೂ ಸುತ್ತಾಡಲು ಹೋಗುತ್ತೀರೆಂದರೆ ನೆನಪಿನ ರೇಸ್ ಮಾಡಿ ಹಾಗೂ ನಂತರ ಯಾರು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದರು ಎಂಬುದನ್ನು ಪರಸ್ಪರದಲ್ಲಿ ಕುಳಿತು ಸೆಮಿನಾರ್ ಮಾಡಿ ಇಲ್ಲಿ ನೆನಪಿಗಾಗಿ ಏಕಾಂತ ಬಹಳ ಚೆನ್ನಾಗಿದೆ ಧಾರಣೆಗಾಗಿ ಸಾರ ಸದಾ ನೆನಪಿರಲಿ ಯಾವ ಕರ್ಮವನ್ನು ನಾನು ಮಾಡುತ್ತೇನೆ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ಡಿಸರ್ವಿಸ್ ಆಗುವ ರೀತಿ ಆರಾಮ ಪ್ರಿಯರಾಗಬಾರದು ಬಹಳ ಬಹಳ ನಿರಹಂಕಾರಿಯಾಗಿರಬೇಕು ತನಗೆ ತಾನು ಸಹಯೋಗ ಕೊಟ್ಟಿಕೊಂಡು ತನ್ನ ಕಲ್ಯಾಣ ಮಾಡಿಕೊಳ್ಳಬೇಕು ಎರಡು ನೆನಪಿನ ಯಾತ್ರೆ ಅಥವಾ ವಿದ್ಯೆಗೆ ಸಮಯವೇ ಸಿಗದಂತಹ ರೀತಿಯಲ್ಲಿ ಕೆಲಸ ವ್ಯವಹಾರದಲ್ಲಿ ತತ್ಪರರಾಗಬಾರದು ದೇಹ ಅಭಿಮಾನ ಬಹಳ ನಕಲು ಹಾಗೂ ಕೆಡುಕಾಗಿದೆ ಇದನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿರುವ ಶ್ರಮ ಪಡಬೇಕು ವರದಾನ ಯಾವುದೇ ಮಾತನ್ನು ಕಲ್ಯಾಣದ ಭಾವನೆಯಿಂದ ನೋಡುವ ಹಾಗೂ ಕೇಳುವಂತಹ ಪರದರ್ಶನ ಮುಕ್ತರಾಗಿ ಎಷ್ಟು ಸಂಘಟನೆ ದೊಡ್ಡದಾಗುತ್ತಾ ಹೋಗುತ್ತದೆ ಮಾತುಗಳು ಸಹ ಅಷ್ಟೇ ದೊಡ್ಡದಾಗಿರುತ್ತದೆ ಆದರೆ ನೋಡುತ್ತಿದ್ದರೂ ನೋಡದಂತೆ ಕೇಳುತ್ತಿದ್ದರೂ ಕೇಳದಂತೆ ಇದ್ದಾಗ ತನ್ನ ಸುರಕ್ಷತೆ ಇದೆ ತನ್ನ ಸ್ವಚಿಂತನೆಯಲ್ಲಿರಿ ಸ್ವಚಿಂತನೆ ಮಾಡುವಂತಹ ಆತ್ಮ ಪರದರ್ಶನದಿಂದ ಮುಕ್ತರಾಗುತ್ತಾರೆ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಕೇಳಬೇಕಾಗುತ್ತದೆಂದರೆ ತನ್ನನ್ನು ತಾನು ಜವಾಬ್ದಾರನೆಂದು ತಿಳಿಯಿರಿ ಆಗ ಮೊದಲು ತನ್ನ ಬ್ರೇಕನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ನೋಡಿದಿರಿ ಕೇಳಿಸಿಕೊಂಡಿರಿ ಸಾಧ್ಯವಾದಷ್ಟು ಕಲ್ಯಾಣ ಮಾಡಿದಿರಿ ಹಾಗೂ ಫುಲ್ ಸ್ಟಾಪ್ ಸ್ಲೋಗನ್ ತನ್ನ ಸಂತುಷ್ಟತೆ ಖುಷಿಯಿಂದ ಹರಳಿರುವ ಜೀವನದಿಂದ ಪ್ರತಿ ಹೆಜ್ಜೆಯಲ್ಲಿ ಸೇವೆ ಮಾಡುವವರೇ ಸತ್ಯ ಸೇವಾದಾರಿಯಾಗಿದ್ದಾರೆ ಓಂ ಶಾಂತಿ